ಈ ಕಾರ್ಯಕ್ರಮದ ಪ್ರಾಯೋಜಕರು. ಬಿಂದು ಬಿಂದು ನಮ್ಮ ಮೆಟ್ರೋದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹೌದು, ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದೆ. ಯುವತಿಯ ಖಾಸಗಿ ಅಂಗವನ್ನ ಸ್ಪರ್ಶಿಸಿ ಕಿರುಕುಳ ನೀಡ್ತಾ ಇದ್ದ ವ್ಯಕ್ತಿಯನ್ನ ಮೆಟ್ರೋ ನಿಲ್ದಾಣದಲ್ಲಿ ಮೆಟ್ರೋ ಭದ್ರತಾ ವಿಭಾಗದ ಸಿಬ್ಬಂದಿಗಳು ಬಂಧಿಸಿದ್ದಾರೆ. ಜನವರಿ 1ರಂದು ಈ ಘಟನೆ ನಡೆದಿದ್ದು, ತಡವಾಗಿ ಈ ಘಟನೆ ಬೆಳಕಿಗೆ ಬಂದಿದೆ. ಆಯ್ತು ಬಿಡಮ್ಮ, ಇರಮ್ಮ, ಒಂದ್ ನಿಮಿಷ ಇರಮ್ಮ. ಹಲೋ, ಸ್ವಲ್ಪ ಇರಪ್ಪ, ಏನ್ ಕಳಿಸ್ಕೊಡ್ತೀವಿ, ಯಾಕೆ ಹತ್ರ ಬಿಡ್ತೀವಿ, ಕರ್ರಿ ಕರ್ರಿ, ಸ್ವಲ್ಪ ವೇಟ್ ಮಾಡಪ್ಪ, ವೇಟ್ ಮಾಡ. ಯಾಕೆ ಕೂಡಲೇ ಕಿರುಕುಳ ನೀಡಿದ ವ್ಯಕ್ತಿಯನ್ನ ವಿಚಾರಣೆ ನಡೆಸಿ ಪೊಲೀಸರಿಗೆ BMRCL ಸಿಬ್ಬಂದಿಗಳು ಒಪ್ಪಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಪೊಲೀಸರ ಮುಂದೆ ವ್ಯಕ್ತಿ ತಪ್ಪು ಒಪ್ಪಿಕೊಂಡಿದ್ದು, ಇನ್ನೊಮ್ಮೆ ಹೀಗೆ ಮಾಡದಂತೆ ಪೊಲೀಸರ ಮುಂದೆ ಕ್ಷಮೆಯಾಚನೆ ಮಾಡಿದ್ದಾನೆ ಅಂತ ತಿಳಿಸಲಾಗಿದೆ.